ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಂದನ ಸಜ್ಜನ್ ಸಿಂಪಲ್ ಲೈಫ್ಗೆ ಸ್ವಾಗತ ನಾನು ಚಂದನ ಇವತ್ತಿನ ಸ್ಪೆಷಲ್ ಬಂದು ಆರೋಗ್ಯಕರವಾದ ಮಸಾಲ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಮಸಾಲ ರಾಗಿ ಮುದ್ದೆ ಮಾಡುವುದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಹೇಳ್ತೀನಿ ಇಲ್ಲೇ ನಾನು ಪಾವು ಕೆ ಜಿ ರಾಗಿ ಹಿಟ್ಟು ತೊಗೊಂಡಿನಿ ನೋಡಿ ಪಾವು ಕೆ ಜಿ ರಾಗಿ ಹಿಟ್ಟು ಮನೆಯಲ್ಲಿ ರಾಗಿ ಹಾಕ್ಸಿರ ಹಾಕ್ಸಿದ್ದಿದ್ದು ನೀವು ಅಂಗಡಿಯಲ್ಲೇ ಸಿಗುತ್ತೆ ಕೆ ಜಿ ಪಾಕೆಟ್ ಅದು ತಗೊಳ್ಳಿ ಇದು ಒಂದು ಚರಿಗೆ ನೀರು ತಗೊಂಡಿದ್ದೀನಿ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ಹಾಗೂ ಇದು ಒಗ್ಗರಣೆಗೆ ಅಂದ್ರೆ ನಾನು ಏನು ಹಾಕಲ್ಲ ಕುದಿ ನೀರಿಗೆ ಹಾಕ್ಕೊಳ್ತೀನಿ ಒಂದು ಕಟ್ಟಿಗೆ ಕರಿಬೇವು ಹಾಗೂ ಜವಾರಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಜಜ್ಜಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಐದಾರು ಹಸಿಮೆಣಸಿ ಸಣ್ಣಾಗಿ ಹೆಚ್ಚಿದ್ದೇನೆ ಮಸಾಲ ಹಾಗೂ ರುಚಿಗೆ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಗೂ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ರಾಗಿ ಮುದ್ದೆ ಮಸಾಲ ರಾಗಿ ಮುದ್ದೆಗೆ ಒಂದು ಪಾತ್ರೆ ನೀರು ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡು ಹಾಕ್ಕೊಳ್ಳಿ ನೀರು ನಾ ಏಳು ಜನಕ್ಕೆ ಮುದ್ದೆ ಆಗುವಷ್ಟು ಮಾಡ್ತಾಯಿದ್ದೀನಿ ಮುದ್ದೆ ಇದು ನೀರು ಚೆನ್ನಾಗಿ ಕಾದಬೇಕು ಚೆನ್ನಾಗಿ ಕುದಿ ಬರಬೇಕು ನೀರಿಗೆ ಆವಾಗ ನಾನು ಹಿಟ್ಟು ಹಾಕ್ಕೊಳ್ತೀನಿ ಇದು ಗೊಟ್ಟಣಕಿ ಅಂತಾರೆ ಇದು ಬೇಳೆಗಡಿಸುವ ಗೊಟ್ಟಣಕಿ ಇದು ಚೆನ್ನಾಗಿ ಇದರಿಂದ ಗಡಿಸ್ಬೋದು ಮುದ್ದೆ ರೆಡಿ ಮಾಡಬಹುದು ನೀವು ಇಲ್ಲಾಂದರೆ ಸೌಟಿನಿಂದ ಗಡಿಸ್ಬೋದು ಈಗ ಈ ತಾಟನ್ನು ಮುಚ್ಚಿಬಿಡ್ತೀನಿ ಮುಚ್ಚಿದರೆ ಅತಿ ಬೇಗ ನೀರು ಕುದಿ ಬರುತ್ತೆ ಅದ್ರ ಸಲುವಾಗಿ ನೋಡೋಣ ನೀರಿಗೆ ಕುದಿ ಬಂದಿದೆ ಏನಂತ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿಯೇ ಕುದಿ ಬರಬೇಕು ನೀರಿಗೆ ಉಗುರು ಬೆಚ್ಚಗಿರುವ ನೀರಿನಲ್ಲಿ ಹಾಕಿದರೆ ಹಸಿ ಬಿಸಿ ಆಗಿಬಿಡುತ್ತೆ ರಾಗಿ ಮುದ್ದೆ ಅದರ ಸಲುವಾಗಿ ಈ ಕುದಿಯ ನೀರಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನಾನು ನಾನು ಒಗ್ಗರಣೆಗೆ ಏನು ಹಾಕಲ್ಲ ಒಗ್ಗರಣೆ ಏನು ಕೊಡೋದಿಲ್ಲ ಈ ಕುದಿಯ ನೀರಿನಲ್ಲಿ ಎಣ್ಣೆ ಹಾಗೂ ಈ ಉಳಿದಿರುವ ಮಸಾಲೆಗಳನ್ನು ಹಾಕ್ಕೊಳ್ತೀನಿ ಕರಿಬೇವು ಹಾಗೂ ಮಸಾಲ ಉಪ್ಪು ಹಸಿ ಮೆಣಸಿನ್ಕಾಯಿ ಏನೇನು ಸಾಮಗ್ರಿ ಹೆಚ್ಚಿಟ್ಕೊಂಡಿನಿ ಎಲ್ಲವನ್ನು ಈ ಕುದಿ ನೀರಿನಲ್ಲಿ ಹಾಕ್ಕೊಳ್ತೀನಿ ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲ ರಾಗಿ ಮುದ್ದೆ ಮಾಡೇ ಮಾಡ್ತೀರ ನಾ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಎಣ್ಣೆ ಬದಲಾಗಿ ಎರಡು ಸ್ಪೂನ್ ತುಪ್ಪನೂ ಹಾಕ್ಕೊಳ್ಬೋದು ಈ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಲಿ ಇನ್ನು ಉಪ್ಪು ಹಾಗೂ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ನೀರಿನಲ್ಲಿ ಈಗ ನಾನು ನೋಡಿ ಇದೇನು ಗೊಟ್ಟುಣಿಕೆ ಇದೆ ಅಲ್ವ ಅದಕ್ಕೆ ಎಣ್ಣೆ ಸವರ್ತೀನಿ ಭಾಳಷ್ಟು ಅಂಟಂಟಾಗಿರುತ್ತೆ ರಾಗಿ ಹಾಗಾಗಿ ಇದಕ್ಕೆ ಎಣ್ಣೆ ಸವರಿದರೆ ಏನಾಗುತ್ತೆ ಜಾಸ್ತಿನೂ ಇದಕ್ಕೆ ಅಂಟ್ಕೊಳ್ಳೋಂಗಿಲ್ಲ ಚೆನ್ನಾಗಿ ಅಂದರೆ ಘಡ್ಸೋಕೆ ಬರುತ್ತೆ ನಾವು ಘಡಿಸೋದಂತೀವಿ ನೀವು ಏನಂತೀರ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಸ್ವಲ್ಪ ನಮ್ಮ ಭಾಷೆಯಲ್ಲಿ ಬೀದರ್ ಭಾಷೆ ಮಿಕ್ಸ್ ಆಗುತ್ತೆ ಆದಷ್ಟು ನಾನು ಬೆಂಗಳೂರು ಭಾಷೆ ಭಾಷೆಯಲ್ಲಿ ಮಾತಾಡ್ಬೇಕು ಅಂದ್ಕೊಳ್ತೀನಿ ಬಟ್ ಒಂದೊಂದು ಶಬ್ದ ನಮ್ಮ ಬೀದರ್ ಭಾಷೆ ಬಂದ್ಬಿಡುತ್ತೆ ನೋಡಿ ಈಗ ಕುದಿಯೋ ನೀರಿಗೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ ನಮ್ಗೆ ಎಷ್ಟು ಬೇಕೋ ನೀರಿಗೆ ಅಷ್ಟೇ ಹಾಕ್ಕೊಳ್ಳಿ ಸ್ವಲ್ಪ ಉಳಿದ್ರೆ ಪರವಾಗಿಲ್ಲ ಅತಿಯಾಗಿ ಉದುರು ಉದುರು ಆಗಬಾರ್ದು ಸ್ವಲ್ಪ ನೀರು ನೀರು ಇರಬೇಕು ಈಗ ಫ್ಲೇಮ್ ಜಾಸ್ತಿ ಮಾಡ್ತೀನಿ ನಾನು ಒಂದು ಎರಡು ನಿಮಿಷ ಹೀಗೆ ಬಿಡಬೇಕು ಉಳ್ದಿರೋ ಎಣ್ಣೆ ಸ್ವಲ್ಪ ಹಾಕ್ಕೊಳ್ತೀನಿ ನಾನು ನೀವು ಬೇಕಂದರೆ ಬೆಣ್ಣೆ ಸುದ್ದ ಹಾಕ್ಕೋಬೋದು ಇದರಲ್ಲಿ ಸ್ಮೂತಾಗಿ ಬರುತ್ತೆ ಮುದ್ದೆ ನೋಡಿ ಫಾಸ್ಟ್ ಟ್ರೆ ಉರಿ ಈ ರೀತಿಯಾಗಿ ಒಂದು ಒಂದೆರಡು ನಿಮಿಷ ಹೀಗೆ ಬಿಡಬೇಕು ಆಮೇಲೆ ಗೊಟ್ಟುಣಿಕೆಯಿಂದ ಸ್ವಲ್ಪ ಒತ್ತಿ ಒತ್ತಿ ಈ ರೀತಿ ಮಾಡಬೇಕು ಅಂದರೆ ಒಣ ಏನಿರುತ್ತೆ ಅದರಲ್ಲಿ ನೀರು ಅಬ್ಸರ್ವ್ ಮಾಡುತ್ತೆ ಈ ರೀತಿಯಾಗಿ ಮಾಡಿಕೊಳ್ಬೇಕು ನಾವು ಹಿಟ್ಟು ಹಾಕಿ ಸಡನ್ನಾಗಿ ಕೆಳಗಿಳಿಸಿ ಗಡಿಸ್ಬಾರ್ದು ಕುದಿ ಕುದಿ ನೀರಿನಲ್ಲೇ ಈ ರೀತಿಯಾಗಿ ಒಂದು ಸಲ ಟ್ಯಾಪ್ ಮಾಡಿಕೊಳ್ಬೇಕು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ ಹಿಟ್ಟು ನೋಡಿ ಅರ್ಧ ಅಂತರೂ ಹೀರ್ಕೊಂಡಿದೆ ಈಗ ಕೆಳಗಡೆ ಇಳಿಸಿ ಚೆನ್ನಾಗಿ ರೋ ನಾನು ಘಡ್ಸ್ಕೊಳ್ತೀನಿ ಈಗ ನನ್ನ ಮಗನಿಗೆ ಕೊಟ್ಟಿನಿ ಮೊಬೈಲ್ ವಿಡಿಯೋ ಮಾಡೋಕ್ಕೆ ಏಕೆಂದರೆ ಎರಡು ಕೈ ಬೇಕಿದ್ದಕ್ಕೆ ಘಡ್ಸೋಕೆ ನನ್ನ ಮಗ ಹಿಡಿದಿದ್ದ ನೋಡಿ ಗ್ಯಾಸ್ ಕಟ್ಟಿ ಮೇಲೆ ಕುಂತು ವಿಡಿಯೋ ಮಾಡ್ತಾಯಿದ್ದಾನೆ ನನ್ನ ಮಗ ನೋಡಿ ಈ ರೀತಿಯಾಗಿ ನಾವು ಚೆನ್ನಾಗಿ ದಸ್ಕೋಬೇಕು ನೀವು ಬೇಕಂದ್ರೆ ಇದರಲ್ಲಿ ಬೆಣ್ಣೆ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಗಡಿಸಿದೆ ನೋಡಿ ಎಲ್ಲೂ ಬಿಳಿ ಬಿಳಿ ಏನು ಹಿಟ್ಟು ಉಳಿದಿಲ್ಲ ಒಣ ಹಿಟ್ಟು ಇವೇನು ಬಿಳಿ ಬಿಳಿ ಕಾಣ್ತಾ ಇದೆ ಇದೆ ಅದು ಬೆಳ್ಳುಳ್ಳಿ ಈಗ ಒಂದೆರಡು ನಿಮಿಷ ಏನು ಮಾಡಬೇಕು ಇದನ್ನು ಮುಚ್ಚಿಡಬೇಕು ಉಮ್ಗರಿಯುತ್ತೆ ಅಂದರೆ ಇನ್ನೂ ಭಾಳ ಬಿಸಿ ಇದೆ ಅಲ್ವಾ ಅದರ ಸಲುವಾಗಿ ಎರಡು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಎರಡು ನಿಮಿಷ ಆಯಿತು ಚೆನ್ನಾಗಿ ಅರಳಿದೆ ಇವಾಗ ನೋಡ್ಬೋದು ನೀವು ಎರಡು ನಿಮಿಷ ಮುಚ್ಚಿಟ್ರೆ ಏನಾಗುತ್ತೆ ಬಿಸಿ ಇರುತ್ತೆ ಅಲ್ವಾ ಮುದ್ದೆ ಹಾಗಾಗಿ ಅರಳಿಬಿಡುತ್ತೆ ಈಗ ಚೆನ್ನಾಗಿ ಮುದ್ದೆ ಕಟ್ಟೋಕ್ಕೆ ಬರುತ್ತೆ ಇದು ನೀವು ಯಾವ ರೀತಿ ಮಾಡುತ್ತೀರಾ ರಾಗಿ ಮುದ್ದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನಾನು ಸ್ವಲ್ಪ ಬಟ್ಲಿಗೆ ಎಣ್ಣೆ ಇದೆ ನೋಡಿ ಸ್ವಲ್ಪ ಕೈಗೆ ಸವರ್ಕೊಳ್ತೀನಿ ಈಗ ಮುದ್ದೆ ಕಟ್ಕೊಳ್ತೀನಿ ನೀವು ಯಾವ ಥರ ಮಾಡ್ತೀರಾ ರಾಗಿ ಮುದ್ದೆ ಅಂತ ನನಗೆ ಹೇಳಿ ಈಗ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಮುದ್ದೆ ಅಷ್ಟು ಉಳ್ಳೆಗಳನ್ನು ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ನೀರಿನಲ್ಲೇ ಹಾಕ್ಬೋದಿತ್ತು ಬಟ್ ಎಲ್ಲ ಕುದ್ದಿ ಪೂರ್ತಿಯಾಗಿ ಕುದ್ದು ಹೋಗಿಬಿಡುತ್ತೆ ಅಂತ ನಾನು ಮೇಲುಗಡೆ ಇದ್ದೀನಿ ಸ್ವಲ್ಪ ಹಸಿ ಫ್ಲೇವರ್ ನಾವು ಏನು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಬಾಯಿ ಸಿಕ್ಕಾಗ ಅದ್ರ ಸಲುವಾಗಿ ನೋಡಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ತಗೊಂಡು ನಾವು ಮುದ್ದೆ ಕಟ್ಕೊಳ್ಬೇಕು ನೀವು ಅಂತರೂ ಮಾಡೇ ಮಾಡಿರ್ತೀರಾ ಬಟ್ ನಾ ಹೇಗೆ ಮಾಡ್ತಾಯಿದ್ದೀನಿ ಅಂಥೇಳಿ ನಾನು ಇದ್ದೀನಿ ಹಾಗೆ ಇವತ್ತು ರಾತ್ರಿ ರಾಗಿ ಮುದ್ದೆ ಅಂದರು ಹಾಗಾಗಿ ರಾಗಿ ಮುದ್ದೆ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಸಾಫ್ಟ್ ಆಗ ಆಗಿದೆ ಈ ಮಸಾಲ ಏನು ರಾಗಿ ಮುದ್ದೆ ಇದೆ ಅಲ್ವಾ ತುಪ್ಪ ಹಾಕಿ ತಿಂದರೆ ಸಾರೂ ಹತ್ತೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ತುಪ್ಪ ಹಾಕಿ ತಿಂದರೆ ಆಗಿರುತ್ತೆ ಕಾಂಬಿನೇಷನ್ ತುಪ್ಪ ಹಾಗೂ ಈ ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಲು ಹಾಕಿನೂ ಉಣ್ಬೋದು ಇದಕ್ಕೆ ಈ ಪೂರ್ತಿ ಮುದ್ದೆ ಆದ್ಮೇಲೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಆರೋಗ್ಯಕರವಾದ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಮಸಾಲೆ ರಾಗಿ ಮುದ್ದೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿವೆ ನಮ್ಮ ರಾಗಿ ಮುದ್ದೆ ನೋಡಲು ಎಷ್ಟು ಚೆನ್ನಾಗಿದೆಯೋ ತಿನ್ನಲು ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ಹಾಗೂ ಆರೋಗ್ಯಕರವಾಗಿರುತ್ತೆ ಇದಕ್ಕೆ ನಾವು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಾರು ಮುದ್ದೆ ಹಾಗೂ ತುಪ್ಪ ಇದಕ್ಕೆಲ್ಲ ನಾನು ತುಪ್ಪ ಹಾಕ್ಕೊಳ್ತೀನಿ ರಾಗಿ ಗಂಜಿ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲೇ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಹಾಗೂ ಜೋಳದ ಮುದ್ದೆನೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನೀವು ಈಗ ನಾನು ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತೀನಿ ಮುದ್ದೆಗಳನ್ನು ಬಿಸಿ ಇದ್ದಾವೆ ಇನ್ನೂ ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಬಿಸಿ ಮಾಡಿ ಹಾಕ್ಕೊಂಡು ತಿನ್ಬೋದು ನಮ್ಮದು ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ ತುಪ್ಪ ರಾಗಿ ಮುದ್ದೆ ಹಾಗೂ ಸಾರು ರೆಡಿಯಾಗಿದೆ ನಮ್ಮ ಮಕ್ಕಳು ಹಾಗೂ ಮ ನಮ್ಮ ಮನೆಯವರು ಎಲ್ಲರೂ ಕುಟುಂಬದವರು ಮಾಡ್ತಾ ಮಾಡ್ತಾಯಿದ್ದಾರೆ ಊಟ ಮಾಡೋಕ್ಕೆ ಹತ್ತರಿಂದ ಹನ್ನೆರಡು ಮುದ್ದೆ ಆಗಿವೆ ನಾನು ಆರೆ ಇಟ್ಟು ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಯಾರಿಗ ರಾಗಿ ಮುದ್ದೆ ಮಾಡೋಕ್ಕೆ ಬರೋಲ್ವೋ ನೋಡಿ ನೀವು ಕಲಿಬಹುದು ಹಾಗೂ ಟೇಸ್ಟ್ ಮಾಡ್ಬೋದು ನಿಮಗೆ ಯಾವ ರೀತಿ ವಿಡಿಯೋಸ್ ರೆಸಿಪಿ ಬೇಕಂಥೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನೀವು ಹೇಳಿದ ರೆಸಿಪಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೊಸದೇ ಯಾವುದಾದ್ರೂ ನಿಮಗೆ ರೆಸಿಪಿ ಬೇಕಂದರೆ ನನಗೆ ಹೇಳಿ ಕಮೆಂಟ್ ಮೂಲಕ ನಾನು ಮಾಡಿ ತೋರಿಸ್ತೀನಿ ನಿಮಗೆ ನಿಮಗೆ ಹಾಲಿನ ಪುಡಿ ಆ ಕಲಾಕನ್ ಬೇಕಂದರೆ ರಿಸೆಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಹಾಗೂ ಮೋದಕ ಹಾಲಿನ ಪುಡಿ ಮೋದಕ ನೋಡಿ ನಮ್ಮ ಮಗ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಸೂಪರ್ ನೀವು ಒಂದ್ಸಲ ಮಾಡಿ ಗುಡ್ ನೈಟ್ ಇವತ್ತಿನ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪಿಗಳನ್ನು ನೋಡಿ ಎಂಜಾಯ್ ಮಾಡಿ ಹಾಲಿನ ಪುಡಿ ವಿವಿಧವಾದ ಸ್ವೀಟ್ಗಳನ್ನು ನಾನು ಮತ್ತೆ ಮುಂದೆ ಬರುವ ರೆಸಿಪಿಗಳಲ್ಲಿ ತೋರಿಸ್ತೀನಿ ನಮ್ಮ ರಾಗಿ ಮುದ್ದೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ನಾಳೆ ನಿಮಗೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು